ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈಗ ಹೆಡ್ಲೈನ್ಸ್. 2019ಕ್ಕೆ ಗುಡ್ ಬೈ, 2020ಕ್ಕೆ ವೆಲ್ಕಮ್ ಹೇಳಲು ಕೌಂಟ್ ಡೌನ್. ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಖಾಕಿ ಭದ್ರತೆ, ನೈಟ್ ಪಾರ್ಟಿಗೆ ಟೈಟ್ ಸೆಕ್ಯೂರಿಟಿ. ಜನರಲ್ ಮನೋಜ್ ಮುಕುಂದ್ ಇಂದು ಅಧಿಕಾರ ಸ್ವೀಕಾರ. ಜನರಲ್ ಬಿಪಿನ್ ರಾವತ್ ನಿವೃತ್ತಿ ಹಿನ್ನೆಲೆ ಭಾರತೀಯ ಸೇನಾ ಮುಖ್ಯಸ್ಥರಾಗಿ ನೇಮಕ. ಆರ್ಎಸ್ಎಸ್ ಹಿಡಿತದಲ್ಲಿ ಕೇಂದ್ರದ ನಾಯಕರು ಇದ್ದಾರೆ. ಆರ್ಎಸ್ಎಸ್ ಕೋಮುವಾದ ಸಂಘಟನೆಯಾಗಿದೆ. ಅಂತಾರಾಷ್ಟ್ರೀಯ ಬೌದ್ಧ ಮಹಾಸಭಾ ಅಧ್ಯಕ್ಷ ರಾಜರತ್ನ ಅಂಬೇಡ್ಕರ್ ಕಿಡಿ. ಈಗ ವಾರ್ತೆಗಳ ವಿವರ. ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹಲಗತ್ತಿ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. ದಿನಾಂಕ 30/12/2019 ಸುರೇಶ್ ಪಾಂಡಪ್ಪ ದೊಡ್ಡವಾಡ ಅವರು ಆಡಳಿತ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಇವರಿಗೆ ನಾರಾಯಣ್ ಭಜಂತ್ರಿ, ಪಾಂಡಪ್ಪ ಕಳೆಯವರು ಹಾಗೂ ಸಂಜು ಮಾದರ್, ಬಸವರಾಜ್ ಬಿಸ್ನಾಳ್, ನಗಪ್ಪ ಮಡಿವಾಳರ್ ಇನ್ನು ಮುಂತಾದವರು ಬೆಂಬಲಿಗರ ಜೊತೆಗೆ ಗಿರೀಶ್ ಬಿ ಯಾವಾಗ್ರಿ ಟರ್ನಿಂಗ್ ಆಫೀಸರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಲಗತ್ತಿ ಹಾಗೂ ಸರ್ಕಾರಿ ಅಭಿವೃದ್ಧಿ ಅಧಿಕಾರಿಗಳು ರಾಮದುರ್ಗ ಇವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಸರ್ಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ನಿಯಮಿತ ಅಲಗತ್ತಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಪ್ರಕಟಣೆಯಾಗಿದ್ದು ನಾಮಪತ್ರವನ್ನು ದಿನಾಂಕ 28/1/2020 ಸಲ್ಲಿಸಬಹುದಾಗಿದೆ. ಮತದಾನ ದಿನಾಂಕ 12/1/2020 ಮುಂಜಾನೆ 9:00 ಸಂಜೆ 4:00. ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಲಗತ್ತಿ. ಮತದಾನ ಮುಗಿದ ನಂತರ ಫಲಿತಾಂಶ ಪ್ರಕಟಣೆ ಮಾಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆರ್ಎಸ್ಎಸ್ ಹಿಡಿತದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆಂದು ರಾಜರತ್ನ ಅಂಬೇಡ್ಕರ್ ಕಿಡಿಕಾರಿದ್ದಾರೆ. ಅಫಜಲ್ಪುರ್ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ವತಿಯಿಂದ ಆಯೋಜಿಸಿದ ಶೋಷಿತರ ನಡೆ ಬುದ್ಧ ಮಾರ್ಗದ ಕಡೆ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಬೌದ್ಧ ಮಹಾಸಭಾಧ್ಯಕ್ಷ ರಾಜರತ್ನ ಅಂಬೇಡ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಆರ್ಎಸ್ಎಸ್ ಹಿಡಿತದಲ್ಲಿದ್ದಾರೆ. ಹೀಗಾಗಿ ದೇಶದಲ್ಲಿರುವ ಆರ್ಎಸ್ಎಸ್, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಹೀಗೆ ಹಲವು ಹಿಂದೂ ಪರ ಸಂಘಟನೆಗಳನ್ನ ಬೇರು ಸಮೇತ ಕಿತ್ತು ಹಾಕಬೇಕಾಗಿದೆ. ಪ್ರಧಾನಿ ಮೋದಿ ವಿದೇಶಕ್ಕೆ ಹೋದಾಗ ಬುದ್ಧನ ನೆಲದಿಂದ ಬಂದಿದ್ದೇನೆ ಎನ್ನುತ್ತಾರೆ, ಆದರೆ ಭಾರತದಲ್ಲಿ ರಾಮ ಮಂದಿರ ಕಟ್ಟುವುದೇ ನಮ್ಮ ಗುರಿ ಎನ್ನುತ್ತಾರೆ. ಆರ್ಎಸ್ಎಸ್ ಕೋಮುವಾದ ಸಂಘಟನೆಯಾಗಿದೆ ಎಂದು ಕಿಡಿಕಾರಿದರು. ಶಾಸಕ ಎಂವೈ ಪಾಟೀಲ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವದ ದೊಡ್ಡ ವಿದ್ವಾಂಸ ಮತ್ತು ದೇಶದ ಕುರಿತು ಚಿಂತನೆ ನಡೆಸಿದ ಶ್ರೇಷ್ಠ ಜ್ಞಾನಿ. ಯುವಜನತೆಗೆ ಅವರ ತತ್ವ ಆದರ್ಶ ಪಾಲಿಸುವ ಮೂಲಕ ಸಾರ್ಥಕ ಜೀವನ ನಡೆಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಜೆಎಂ ಕೊರಬು ನೇತೃತ್ವ ವಹಿಸಿ ಮಾತನಾಡಿದರು. ಪೂಜ್ಯ ಸಂಗಾನಂದ ಬಂತಿಜಿ ಸಾನ್ನಿಧ್ಯ ವಹಿಸಿದರು. ಅರ್ಜುನ್ ಭದ್ರೆ, ದಯಾನಂದ್ ದೊಡ್ಮನಿ, ಎಂಎಲ್ ಪಾಟೀಲ್, ಮಹಂತೇಶ್ ಬಡದಾಳ್, ಭೀಮಶಂಕರ್ ವನ್ನಕೇರಿ, ನಾಗಪ್ಪ ಅರಕೇರ, ಪ್ರಕಾಶ್ ಮೂಲಭಾರತಿ, ಪಪ್ಪು ಪಟೇಲ್, ನಾಗೇಶ್ ಕೊಳ್ಳಿ, ಚಂದ್ರಕಾಂತ್ ಇಂಗಳೆ, ರಾಜು ಅರಕೇರ, ರವಿ ಗೌರ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನರೇಂದ್ರ ಮೋದಿ ಕಭಿ ಆಪ್ಕೋ ಭಾರತ ಮೇ ದಿಖಾಯಿ ದಿಯಾ, ಆ ಜಿಸ್ ದೇಶ್ ಮೇ ಕಲ್ ಉಸ್ ದೇಶ್ ಮೇ ಪರ್ ಉಸ್ ದೇಶ್ ಮೇ ಕಭಿ ಕಭಿ ಫಸ್ ಗಯಾ ತೋ ಭಾರತ ಮೇ ಭಿ ಆ ಜಾತಾ ಹೈ. सारा विश्व घूम रहा है और वहां पर जाके क्या कहता है, मैं बुद्ध के देश से आया, मेरा देश बहुत गरीब है, हमको पैसे दो. 2014 में पहली बार ये जापान में गया. जापान में जाते हुए भारत से गीता नाम का ग्रंथ लेकर गया. गीता जापान के राष्ट्रपति को उन्होंने गीता दी और गीता देकर कहा, मैं मेरे देश से आपके लिए गीता लाया, हम हमारा देश इस गीता के अनुसार चलाने वाले. जापान के राष्ट्रपति ने शिंजो आबे ने वो गीता स्वीकार कर ली और कहा, चलो आपको हमारा जापान दिखा दे. पूरा जापान घुमाने के बाद नरेंद्र मोदी अपने देश के लिए, अलग देश के लिए निकले. तो जापान के राष्ट्रपति ने सोचा, इन्होंने मुझे गीता दी है तो इनको भी कुछ देना चाहिए. जापान के राष्ट्रपति ने त्रिपिटक नाम का बौद्ध धर्म का ग्रंथ प्रधानमंत्री को दिया नरेंद्र मोदी को और कहा, आप आपका देश गीता के अनुसार चलाने वाले हो, लेकिन हम हमारा देश इस बुद्ध धर्म के अनुसार चलाते हैं, इसलिए विश्व में पहले क्रमांक पर है. मोदी जी को लगा, अगर मैं गीता लेकर घूमने लगा तो मुझे भीख के तौर पर भी 1 रुपया नहीं मिलेगा, भीख के तौर पर भी 1 रुपया नहीं मिलेगा. तो मोदी जी अब गीता को भारत में ही रखते हैं और अभी भारत के बाहर जाते हुए बुद्धा की मूर्ति लेकर घूमते हैं. जापान जाते हैं, सिंगापुर जाते हैं, मलेशिया जाते हैं, थाईलैंड जाते हैं, सारे बौद्ध राष्ट्रों में. कितने बौद्ध राष्ट्र है पता है भारत के बाहर? भारत के बाहर कितने बौद्ध देश है? 150 से भी ज्यादा बुद्धिस्ट कंट्रीज इस देश की, इस विश्व में.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ರಾಜಧಾನಿ ಸಜ್ಜಾಗಿದೆ. ನಗರದ ಜನರು ಮಧ್ಯರಾತ್ರಿ ಪಾರ್ಟಿ ಮಾಡಿ ಹೊಸ ವರ್ಷ ಆಚರಿಸಲು ಸಜ್ಜಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಗರ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಎಸ್, ಬೆಂಗಳೂರು ನಗರದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ಮೇಲ್ಸೇತುವೆಗಳನ್ನ ಇಂದು ರಾತ್ರಿ ಬಂದ್ ಮಾಡಲಾಗುವುದು. ಅದರಂತೆ ಮಡಿವಾಳ, ಎಲೆಕ್ಟ್ರಾನಿಕ್ ಸಿಟಿ, ವಿಮಾನ ನಿಲ್ದಾಣ ರಸ್ತೆ, ವೈಟ್ ಫೀಲ್ಡ್, ಎಚ್ಎಸ್ಆರ್ ಲೇಔಟ್, ಪುಲಿಕೇಶಿ ನಗರ, ರಿಚ್ಮಂಡ್ ಫ್ಲೈಓವರ್, ಡೈರಿ ಸರ್ಕಲ್, ಮಾರ್ಕೆಟ್ ರಸ್ತೆ, ಆನಂದರಾವ್ ಸರ್ಕಲ್, ಬನಶಂಕರಿ ಮೇಲ್ಸೇತುವೆಗಳನ್ನ ಇಂದು ರಾತ್ರಿ 10 ಗಂಟೆಯಿಂದ ಬಂದ್ ಮಾಡಲಾಗುವುದು ಎಂದು ವರದಿಯಾಗಿದೆ. ಹೊಸ ವರ್ಷಾಚರಣೆಗೆ ಅತಿ ಹೆಚ್ಚು ಜನ ಸೇರುವ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಅಲ್ಲಲ್ಲಿ ಸಿಸಿ ಕ್ಯಾಮೆರಾಗಳು ಹಾಗೂ ವಾಚ್ ಟವರ್ಗಳನ್ನು ನಿರ್ಮಿಸಿ ಯಾವುದೇ ಅಹಿತಕರ ಚಟುವಟಿಕೆಗಳು ನಡೆಯದಂತೆ ಹದ್ದಿನ ಕಣ್ಣಿಡಲಾಗಿದೆ. ಹೊಸ ವರ್ಷಾಚರಣೆಯ ಹೆಸರಲ್ಲಿ ಕುಡಿದು ವಾಹನ ಚಲಾಯಿಸಿದವರ ಮೇಲೆ ಕ್ರಮ ಕೈಗೊಳ್ಳಲು ಪೊಲೀಸರು ಸಜ್ಜಾಗಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಜನರಲ್ ಮನೋಜ್ ಮುಕುಂದ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ನಾಳೆ ತಮ್ಮ ಸೇವೆಯಿಂದ ನಿವೃತ್ತಿಗೊಳ್ಳುತ್ತಿರುವ ಬೆನ್ನಲ್ಲೇ ಅಚ್ಚರಿಯ ಬೆಳವಣಿಗೆಯಲ್ಲಿ ಮಹತ್ವದ ಹುದ್ದೆಗೆ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ದೇಶದ 3 ಸೇನಾ ಪಡೆಗಳ ಮೊದಲ ಮುಖ್ಯಸ್ಥರಾಗಿ ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇನ್ಮುಂದೆ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಕೆಲಸ ನಿರ್ವಹಿಸಲಿದ್ದಾರೆ. ಈಗಾಗಲೇ ಭೂಸೇನೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು December 31 ನಿವೃತ್ತಿ ಹೊಂದಲಿದ್ದಾರೆ. ನಿವೃತ್ತಿಗೂ ಮೊದಲು ಅವರಿಗೆ ದೇಶದ ಮೊದಲ CDS ಆಗಿ ನೇಮಕ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಲೆಫ್ಟಿನೆಂಟ್ ಜನರಲ್ ಮನೋಜ್ ಮುಕುಂದ್ 28ನೇ ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ಇಂದು ಪದಗ್ರಹಣ ಮಾಡಲಿದ್ದಾರೆ. ಬಿಪಿನ್ ರಾವತ್ 2016 December 31 ಭೂಸೇನೆಯ 27ನೇ ಮುಖ್ಯಸ್ಥರಾಗಿ ನೇಮಕವಾಗಿದ್ದರು. ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುದ್ದೆಯನ್ನ ಸೃಷ್ಟಿಸಿದ್ದು ಈ 3 ಸೇನೆಗಳಲ್ಲಿ ಸಹಕಾರ, ಸಮನ್ವಯತೆ ಮತ್ತು ಹೊಂದಾಣಿಕೆ ಸಾಧಿಸುವ ಜವಾಬ್ದಾರಿ CDS ಮೇಲಿರಲಿದೆ. ಅತಿವೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯು ತತ್ತರಿಸಿ ಹೋಗಿದ್ದು ಮನೆ ಕಳೆದುಕೊಂಡ ಪ್ರವಾಹ ಪೀಡಿತರು ಕಂಗಾಲಾಗಿದ್ದಾರೆ. ಪರಿಹಾರ ಘೋಷಣೆಯಾದರೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಿರಾಶ್ರಿತರಿಗೆ ತಲುಪುತ್ತಿಲ್ಲ. ಜಿಲ್ಲಾಡಳಿತ ಸೂಕ್ತ ಕ್ರಮ ತೆಗೆದುಕೊಂಡು ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಸೋಮವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಪ್ರವಾಹ ಬಂದ 4 ತಿಂಗಳು ಗತಿಸಿದರೂ ನಿರಾಶ್ರಿತರಿಗೆ ಸರ್ಕಾರದಿಂದ ಸಿಗಬೇಕಿದ್ದ ಪರಿಹಾರ ಇನ್ನೂ ಸರಿಯಾಗಿ ದೊರೆತಿಲ್ಲ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಲಂಚದ ಆಸೆಗೆ ಕಟ್ಟು ಬಿದ್ದು ಕೆಲಸ ಮಾಡುತ್ತಿದ್ದಾರೆ. ದುಡ್ಡು ಕೊಟ್ಟವರಿಗಷ್ಟೇ ಕೆಲಸಗಳಾಗುತ್ತಿವೆ. ಯೋಜನೆ ಇದ್ದರೂ ಬಡವರು ಪರದಾಡುವಂತಾಗಿದ್ದು ಕೂಡಲೇ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ವೇಳೆ ಸಂಘಟನಾ ರಾಜ್ಯಾಧ್ಯಕ್ಷ ಗಂಗಾಧರ್ ದೊಡ್ಡಮನಿ ಮಾತನಾಡಿ, ಪ್ರವಾಹ ಸಂದರ್ಭದಲ್ಲಿ ಉಂಟಾದ ಮನೆಗಳ ಹಾನಿಗೆ ನಿರಾಶ್ರಿತ ಜನರು ಅರ್ಜಿ ಸಲ್ಲಿಸಿದ್ರು. ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿರುವುದು ಕಂಡುಬರುತ್ತಿದೆ. ಲಂಚದ ಆಸೆಗೆ ಬಿದ್ದ ಗ್ರಾಮ ಲೆಕ್ಕಾಧಿಕಾರಿಗಳು ಲಂಚ ಕೊಟ್ಟವರ ಕೆಲಸ ಮಾಡಿಕೊಡುತ್ತಿದ್ದಾರೆ ಮತ್ತು ಹಲವಾರು ನಿರಾಶ್ರಿತರ ದಾಖಲೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಿಲ್ಲ. ನಮ್ಮ ದಾಖಲೆಗಳು ಮಿಸ್ ಆಗಿವೆ ಅಂತ ಹೇಳ್ತಾರೆ. ಹಾಗಾಗಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಮಾಡಿದ್ರು. ಈ ವೇಳೆ ರಾಜು ಪಟೇಲ್, ಸಂತೋಷ್ ದುಮ್ಮಣಗಿ, ವಸಂತ ದೊಡ್ಡಮನಿ, ನಾರಾಯಣ್ ಮಲಾಯಿ, ಅಪ್ಪಾಜಿ ಚೌಗಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಯಾಗಿ, ಅತಿವೃಷ್ಟಿ ಮಳೆಯಾಗಿ ಜನರ ಮನೆಗಳು, ಹೊಲ ಮನೆಗಳು ಎಲ್ಲ ಹಾಳಾಗಿವೆ. ನಮ್ಮ ಎಕ್ಸಾಂಪಲ್ ವಡಗಾವ್ದಾಗ ನಮ್ಮ ಸದಸ್ಯರದೊಬ್ಬರದು ಮನೆ ತುಂಬ ಪೂರ್ತಿಯಾಗಿ ಬಿದ್ದರೂ ಕೂಡ ಅವರು ಅರ್ಜಿನೂ ಹಾಕಿದ್ದಾರೆ, ಇನ್ನೂ ಮಟ್ಟ ಅವ್ರು ಪರಿಹಾರ ಕೊಡ್ತಾ ಇಲ್ಲ. ಇಂದು ನಾಳೆ ಅಂಥೇಳಿ ಅವ್ರಿಗೆ 4 ತಿಂಗಳಿಂದ ಕಾಡಿಸ್ತಾ ಇದ್ದಾರೆ. ಸುಮ್ಮನೆ ಇನ್ನಾಕರನ್ನ ಬೇರೆ ಬೇರೆ ಕಾರಣ ಹೇಳಿ ಯಾವುದು ಬೇರೆ ಬೇರೆ ಕಾರಣ ಇವ್ರನ್ನ ಹಾಗೆ ಕಳಿಸ್ತಾ ಇದ್ದಾರೆ. 4 ತಿಂಗಳಾಯ್ತು, ಇನ್ನೂ ಮಟ್ಟ ಪರಿಹಾರ ಸಿಕ್ಕಿಲ್ಲ. ಇವ್ರ ಮನೆ ಪೂರ್ತಿಯಾಗಿ ಬಿದ್ದೈತಿ, ಆನಂದ್ ಬೊಪ್ಲಾಪುರ ಅವ್ರದ್ದು. ಮತ್ತು ಅಧಿಕಾರಿಗಳು ಅವನ್ನ ನಾಟ್ ಓಕೆ ಅಂತಾರೆ, ರದ್ದು ಡೀಟ್ ಆಗಿದೆ ಅಂತಾರೆ, ಈ ಥರ 12 ಕಾರಣ ಹೇಳ್ತಾ ಇದ್ದಾರೆ. ಇವ್ರಿಗೆ ದುಡ್ಡು ಕೊಟ್ಟರೆ ಅಷ್ಟೇ ಇವರು ಏನೋ ಪರಿಹಾರ ಕೊಡೋಣ ಅನಿಸ್ತಾ ಇದ್ದಾರೆ. ಅಥವಾ ಯಾರಾದರೂ ರಾಜಕಾರಣಿ ಆಗಲಿ ಅಥವಾ MLA MPಗಳವರ ಒಂದು ಪ್ರಭಾವ ಅಥವಾ ರೆಫರೆನ್ಸ್ ತಂದರೆ ಮಾತ್ರ ಇವರು ಪರಿಹಾರ ಕೊಡ್ತದೆ ಆ ಥರ ಅನಿಸ್ತಾ ಇದೆ. ಆದ್ದರಿಂದ ಇವತ್ತು ನೇರವಾಗಿ ನಾವು ಜಿಲ್ಲಾಧಿಕಾರಿ ಭೇಟಿ ಹಾಕ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಸ್ವಲ್ಪ ಜನ ಬಂದಿದ್ದೀವಿ ಮಾತ್ರ, ಇವರು ಪರಿಹಾರ ಸಿಗಲಿಲ್ಲ ಅಂದರೆ ನಾವು ನಮ್ಮ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ.
ನಮ್ಮ ಹೆಸರು ಸರ್ ಗಂಗಾಧರ್ ದೊಡ್ಡಮನಿ. ಮಹಾರಾಷ್ಟ್ರದ ಶಿವಸೇನೆ ಎಷ್ಟು ಕೆಣಕುತ್ತಿದ್ದರೂ ಗಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾಳಜಿ ವಹಿಸುತ್ತಿಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೌನ ಮುರಿಯಲ್ಲಿ ಕುಂದಾನಗರಿಯತ್ತ ಗಮನ ಹರಿಸಲಿ ಎಂದು ಪ್ರಾರ್ಥಿಸಿ ಬೆಳಗಾವಿಯಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಕರವೇ ನಾರಾಯಣಗೌಡ ಬಣದಿಂದ ಬೆಳಗಾವಿ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಸರ್ಕಾರ ಜಾರಿಗೆ ಬಂದಾಗಿನಿಂದಲೂ ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಲ್ಲ ಒಂದು ಖ್ಯಾತೆ ತೆಗೆಯುತ್ತಲೇ ಬರುತ್ತಿದ್ದಾರೆ. ಆದರೆ ಈಗ ಶಿವಸೇನೆಯು ನಾಡಧ್ವಜ ಸುಟ್ಟು ಪುಂಡಾಟಿಕೆ ಮಾಡಿದಲ್ಲದೆ ಮಹಾರಾಷ್ಟ್ರದಲ್ಲಿ ಬಿಡುಗಡೆಯಾಗಿದ್ದ ಕನ್ನಡ ಚಲನಚಿತ್ರಗಳ ಬ್ಯಾನರ್ಗಳಿಗೆ ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ. ನಾಡ ಭಾಷೆ ಮತ್ತು ಗಡಿಗೆ ಸಂಬಂಧಿಸಿದಂತೆ ಇಷ್ಟೆಲ್ಲ ರಾದಂತಗಳಾದರೂ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದ್ದು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ. ಮಹಾರಾಷ್ಟ್ರದ ಈ ನಡೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಶಕ್ತಿ ಬಿಎಸ್ವೈಗೆ ಬರಲಿ ಎಂದು ಪ್ರಾರ್ಥನೆ ಮಾಡಿದರು. ಈ ವೇಳೆ ಕರವೇ ಯುವ ಘಟಕದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಮಾತನಾಡಿ, ಗಡಿ ವಿಚಾರದಲ್ಲಿರುವ ಎಲ್ಲ ವಿಘ್ನಗಳು ನಿವಾರಣೆಯಾಗಲಿ. ಮಹಾರಾಷ್ಟ್ರ ಸರ್ಕಾರವು ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ಸಚಿವರನ್ನು ನೇಮಿಸಿದ್ದು ಇಲ್ಲಿಯೂ ಗಡಿ ಉಸ್ತುವಾರಿ ಸಚಿವರ ನೇಮಕವಾಗಲಿ. ಗಡಿ ಸಂರಕ್ಷಣಾ ಆಯೋಗದ ಕಚೇರಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗಳನ್ನು ತಕ್ಷಣ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಸ್ಥಳಾಂತರ ಮಾಡುವ ಶಕ್ತಿಯನ್ನ ಶ್ರೀ ಗಣೇಶ ಯಡಿಯೂರಪ್ಪನವರಿಗೆ ಕೊಡಲಿ ಎಂದು ಪ್ರಾರ್ಥಿಸಿದರು. ಹೊತ್ತಿ ಉರಿತಾ ಇದೆ. ಆದರೆ ಕನ್ನಡಿಗರಿಂದ ಆಯ್ಕೆಯಾಗಿ ಹೋಗಿರುವಂಥ ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಸರ್ಕಾರ ಶಾಸಕರಾಗಿರ್ಬೋದು, ಸಂಸದರುಗಳಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ವಿಚಾರ ಸಂಬಂಧಪಟ್ಟಂಗೆ ತುಟಿ ಪಿಟಕ್ ಅನ್ನುವಂಥದ್ದು ಯಾವುದೇ ವಿಚಾರಗಳನ್ನು ಮಾತಾಡ್ತಾ ಇಲ್ಲ. ಯಾಕೆ ಇದು ಇಡೀ ಕನ್ನಡಿಗರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ? ಮಹಾರಾಷ್ಟ್ರದ ಒಬ್ಬ ಉದ್ದಟತನದ ಹೇಳಿಕೆಯನ್ನು ಕೊಡುವಂಥ ಅಲ್ಲಿಯ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಇವತ್ತು ಇಡೀ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತೀನಿ ಅನ್ನುವಂಥ ಒಂದು ಇಬ್ಬರು ಗಡಿ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡಿದ್ದಾರೆ. ಅದರ ಜೊತೆ ಮೊನ್ನೆ ಶಿವಸೇನೆ ಗುಂಡಾಗಳು ಕನ್ನಡಿಗರ ಮೇಲೆ ಹಲ್ಲೆ, ಕನ್ನಡದ ಚಲನಚಿತ್ರದ ಮಂದಿರಗಳ ಮೇಲೆ ದಾಳಿ ಮಾಡಿ ಕನ್ನಡದ ನಾಮಫಲಕಕ್ಕೆ ಮಸಿ ಬೆಳೆಯುವುದರ ಮುಖಾಂತರ ಕನ್ನಡದ ಧ್ವಜಕ್ಕೆ ಬೆಂಕಿ ಇಟ್ಟು ಕನ್ನಡಿಗರ ಭಾವನೆಗಳಿಗೆ ಬೆಂಕಿ ಇಟ್ಟಿರುವಂತ ಶಿವಸೇನೆ ಗೂಂಡಾಗಳ ವಿರುದ್ಧ ಸಹ ನಮ್ಮ ಸರ್ಕಾರದವರು ಏನೂ ಮಾತಾಡ್ತಾ ಇಲ್ಲ. ಅದಕ್ಕೆ ನಾವೇನು ಶಿವಸೇನೆ ಗೂಂಡಾಗಳಿಗೆ ಹೆದರುವಂತವರಲ್ಲ. ಕನ್ನಡಿಗರು, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೈಗೆ ಯಾರು ಬಳೆ ಹಾಕೊಂಡು ಕೂತ್ಕೊಂಡಿಲ್ಲ. ಅವರು ಮಾಡುವಂತ ಉಪಟಳಕ್ಕೆ ನಾವು ಸರಿಯಾದಂತ ಪಾಠವನ್ನ ಸಹ ಕೊಡಕ್ಕೆ ತಯಾರಾಗಿದ್ದೀವಿ. ಅವರು ಮರ್ತೋಗಿದ್ದಾರೆ. ಇಲ್ಲಿಯ ಕನ್ನಡಿಗರು, ಮರಾಠಿಗರು ಬೆಳಗಾವಿಯೊಳಗಡೆ ಬಹಳ ಅನ್ಯೂನ್ಯತೆಯಿಂದ, ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ. ಆ ಒಂದು ಇದಕ್ಕೆ ವಿಷಬೀಜವನ್ನ ಬಿತ್ತುವಂತ ಕೆಲಸ ಶಿವಸೇನೆಯವರು ಮಾಡ್ತಾ ಇದ್ದಾರೆ. ತಕ್ಷಣವೇ ಇದನ್ನ ನಿಲ್ಲಿಸಬೇಕು. ನಮ್ಮ ಸರ್ಕಾರದವರು ಸರ್ವಪಕ್ಷದ ನಿಯೋಗವನ್ನ ಕೇಂದ್ರಕ್ಕೆ ಒಯ್ದು ಮಾನ್ಯ ಪ್ರಧಾನಿಗಳ ಗಮನಕ್ಕೆ ಸೆಳೆದು ಆ ಉದ್ಧವ್ ಠಾಕ್ರೆ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕು. ಅದರ ಜೊತೆ ಈ ಬೆಳಗಾವಿಯ ಇಡೀ ಸಚಿವ ಸಂಪುಟ ಸಭೆ ಬೆಳಗಾವಿಗೆ ಬಂದು ಇಲ್ಲಿಯ ಸುವರ್ಣ ಸೌಧದೊಳಗಡೆ ಒಂದು ವಿಶೇಷವಾದಂತಹ ಸಭೆಯನ್ನ ಮಾಡಿ ಏನು ಈ ಗಡಿಯೊಳಗೆ ಹತ್ತಿರುವಂತಹ ಬೆಂಕಿಯನ್ನ ಶಾಂತಿ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಜನಪ್ರತಿನಿಧಿಗಳು ಮಾಡಬೇಕು ಅಂತ ಇವತ್ತು ಆ ಸರ್ಕಾರಕ್ಕೆ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಒಳ್ಳೆ ಬುದ್ಧಿಯನ್ನ ಕೊಡಲಿ ಅಂತ ಮಾನ್ಯ ನಾವು ಇಲ್ಲಿ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಗಣೇಶನ ದೇವಸ್ಥಾನಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ವಿ. ಆ ಭಗವಂತ ಅವ್ರಿಗೆ ಇನ್ನಾದ್ರೂ ಕಣ್ತೇರಿಸಿ ಒಳ್ಳೆ ಬುದ್ಧಿಯನ್ನ ಕೊಟ್ಟು ಈ ಗಡಿ ವಿಷಯ ಸಂಬಂಧಪಟ್ಟಂಗ ಮಧ್ಯಸ್ಥಿಕೆಯನ್ನ ವಹಿಸಿ ಆದಷ್ಟು ಬೇಗ ಇಲ್ಲಿ ಒಂದು ಪರಿಸ್ಥಿತಿಯನ್ನ ಶಾಂತ ಮಾಡಬೇಕು ಅಂತ ಇವತ್ತು ಗಣೇಶನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿದೀವಿ. ಪೌರತ್ವ ತಿದ್ದುಪಡಿ ಕಾಯ್ದೆನ ಸರ್ಕಾರ ಹಿಂಪಡೆದುಕೊಂಡು ದೇಶದ ಐಕ್ಯತೆಗೆ ಕೊಡುಗೆ ನೀಡಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಗೋವಿಂದರೆಡ್ಡಿ ಹೇಳಿದ್ದಾರೆ. ಅವರು ಸಂವಿಧಾನ ಉಳಿವಿಗಾಗಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಂತರ ನಮ್ಮ ಜೊತೆ ಮಾತನಾಡಿದ ಅವರು, ಈ ಪ್ರಧಾನಿ ಮೋದಿಯವರು ಕೆಲವು ತಿಂಗಳುಗಳ ಪೂರ್ವದಲ್ಲಿ ದೇಶದ ಪ್ರಸಕ್ತ ಆರ್ಥಿಕ ಸ್ಥಿತಿ ಹಾಗೂ ಪ್ರಾದೇಶಿಕ ಸಮಗ್ರ ಸಹಭಾಗಿತ್ವ RECP ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗಿದ್ದು, ದೇಶದಲ್ಲಿ RCEP ಒಪ್ಪಂದಕ್ಕೆ ದೇಶದ ರೈತರು ವಿರೋಧಿಸಿ ಅನೇಕ ಕಡೆ ಪ್ರತಿಭಟನೆ ಮಾಡಿದ ನಂತರ ಕೈಬಿಟ್ರು ಎಂದು ಹೇಳಿದರು. ಅಂದು ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಅವರು ಕ್ವಿಟ್ ಇಂಡಿಯಾ ಚಳವಳಿಯ ಮೂಲಕ ಬ್ರಿಟಿಷರನ್ನ ಹೊರದಬ್ಬಲು ಕ್ರಾಂತಿಯನ್ನೇ ಸಾರಿದ್ರು. ಆದರೆ ಈಗ ಬಿಜೆಪಿ ಆಡಳಿತದ ಕೇಂದ್ರ ಸರ್ಕಾರ CAA ಮತ್ತು NRC ಎಂಬ ಅವೈಜ್ಞಾನಿಕ ಕಾಯ್ದೆಯಿಂದ ಮುಸ್ಲಿಮರನ್ನು ದೇಶದಿಂದ ಹೊರದೂಡಲು ಸಂಚು ರೂಪಿಸಿರುವುದು ಗೋಚರಿಸುತ್ತದೆ. ಇದು ಖಂಡನೀಯವಾಗಿದೆ ಎಂದರು. ಹೊಸ ವರ್ಷದಿಂದ ಬಮುಲ್ ವ್ಯಾಪ್ತಿಯ ರೈತರು ತಾವು ಪೂರೈಸುವ ಪ್ರತಿ ಲೀಟರ್ ಹಾಲಿನ
ಮೇಲೆ ಹೆಚ್ಚುವರಿ 2 ರೂಪಾಯಿ ಪ್ರೋತ್ಸಾಹಧನ ಪಡೆದುಕೊಳ್ಳಲಿದ್ದಾರೆ. ಬಮೂಲ್ ರೈತರಿಗೆ ಈ ಸಂತಸದ ಸುದ್ದಿ ನೀಡಿದೆ, ಆದರೂ ಇದರ ಹೊರೆ ಗ್ರಾಹಕರ ಮೇಲೆ ಬೀಳುವ ಸಾಧ್ಯತೆ ಇದೆ. ಹೌದು, 2020 ಜನವರಿ 1 ಪ್ರತಿ ಲೀಟರ್ ನಂದಿನಿ ಹಾಲಿಗೆ 2 ರೂಪಾಯಿ ಪ್ರೋತ್ಸಾಹ ಧನ ಹೆಚ್ಚಿಸಲು ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟ ನಿರ್ಧರಿಸಿದೆ. ಇದರ ಜೊತೆಗೆ ಲೀಟರ್ ಹಾಲಿನ ದರವನ್ನ 3 ರೂಪಾಯಿನಷ್ಟು ಹೆಚ್ಚಳ ಮಾಡಲು ಕೂಡ ಅದು ಸರ್ಕಾರಕ್ಕೆ ಮನವಿ ಮಾಡಿದೆ. ಇದರಿಂದ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಗ್ರಾಹಕರಿಗೆ ಹೊಸ ವರ್ಷದಿಂದ ಮತ್ತೊಂದು ಬರಿ ಬೀಳಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಾಲು ಪೂರೈಕೆ ಮಾಡುತ್ತಿರುವ ಬಮೂಲ್ ಪ್ರಸ್ತುತ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ ಹಾಲಿಗೆ ಕಳೆದ ಸೆಪ್ಟೆಂಬರ್ನಿಂದ 26 ರೂಪಾಯಿ ನೀಡುತ್ತಿದೆ. ಇದನ್ನು ಜನವರಿ 1 28 ರೂಪಾಯಿಗೆ ಹೆಚ್ಚಿಸಲಾಗುತ್ತಿದೆ ಎಂದು ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ ಸೋಮವಾರ ತಿಳಿಸಿದರು. 3 ವರ್ಷಗಳಿಂದ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡಿಲ್ಲ, ಹೀಗಾಗಿ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 3 ರೂಪಾಯಿ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಅವರು ಹೇಳಿದರು. ಹಾಲಿನ ದರ ಏರಿಕೆ ಮಾಡಿದರೆ ಅದರಲ್ಲಿನ 75% ರೈತರಿಗೆ ಮತ್ತು 25% ಒಕ್ಕೂಟಗಳ ನಿರ್ವಹಣೆಗೆ ಬಳಸಿಕೊಳ್ಳಲಾಗುವುದು. ಪಶುಸಂಗೋಪನೆ ಇಲಾಖೆ, ಸಹಕಾರ ಇಲಾಖೆ, KMF ಜೊತೆ ಚರ್ಚಿಸಿ ಬೆಲೆ ಏರಿಕೆ ಬಗ್ಗೆ ಶೀಘ್ರವೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಬಮೂಲ್ ವ್ಯಾಪ್ತಿಯಲ್ಲಿನ ಪ್ರದೇಶಗಳಲ್ಲಿ ಹಸುವಿನ ಆಹಾರದ ಬೇಡಿಕೆ ಹೆಚ್ಚಾಗಿದೆ. ಮಳೆಯ ಕೊರತೆಯಿಂದ ಒಣ ಮತ್ತು ಹಸಿರು ಮೇವು ಹಾಗೂ ನೀರಿನ ಕೊರತೆ ಹೆಚ್ಚಾಗಿದೆ. ಮುಂಬರುವ ಬೇಸಿಗೆಯಲ್ಲಿ ಹೈನುಗಾರಿಕೆ ಕೃಷಿಕರಿಗೆ ಹೆಚ್ಚಿನ ಸವಾಲು ಎದುರಾಗಲಿದೆ. ಪಶುಸಂಗೋಪನೆ ದುಬಾರಿಯಾಗಲಿದೆ. ಹೀಗಾಗಿ ರೈತರಿಗೆ ನೆರವಾಗಲು ಹಾಲು ಖರೀದಿ ದರವನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದರು. ನಗರದಲ್ಲಿ ನಂದಿನಿ ಹೆಸರನ್ನು ಬಳಸಿಕೊಂಡು ನಕಲಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡಲಾಗುತ್ತಿದೆ. ಇದರಿಂದ KMF ಬ್ರ್ಯಾಂಡ್ ಮೌಲ್ಯವು ದುರ್ಬಳಕೆಯಾಗುತ್ತಿದೆ. KMF ಜಾಗೃತಿ ದಳ ಹಲವು ಹಾಲು ಉತ್ಪನ್ನಗಳ ಮೇಲೆ ಇತ್ತೀಚೆಗೆ ದಾಳಿ ನಡೆಸಿದಾಗ 2 ಮಳಿಗೆಗಳಲ್ಲಿ ನಕಲಿ ತುಪ್ಪ ಪತ್ತೆಯಾಗಿತ್ತು. ಈ ಮಳಿಗೆಗಳ ಮಾಲೀಕರ ಮೇಲೆ FIR ದಾಖಲಿಸಲಾಗಿದೆ ಎಂದು ತಿಳಿಸಿದರು. ಇದಾಗಿದ್ದು ಇತ್ತೀಚಿನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.